ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ವೇದಿಕೆ ಮೇಲಿರೋ ದಿನೇಶ್ ಗುಂಡೂರಾವ್ ಸರ್ ಹೆಲ್ತ್ ಮಿನಿಸ್ಟರ್ ಅನಿಲ್ ಕುಮಾರ್ ಅವರು ಹೆಲ್ತ್ ಸೆಕ್ರೆಟರಿ ರಂದೀಪ್ ಅವರು ಕಮಿಷನರ್ ನಾಗರಾಜ್ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಅಡಿಷನಲ್ ಪ್ರಾಜೆಕ್ಟ್ ಡೈರೆಕ್ಟರ್ ರಮೇಶ್ ಅವರು ಹಾಗೂ ಜಾಯಿಂಟ್ ಡೈರೆಕ್ಟರ್ ಅನ್ಸರ್ ಅಹಮದ್ ಅವರು ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಎಚ್ ಐ ವಿ ಎಫೆಕ್ಟೆಡ್ ಜನರಿಗೂ ನನ್ನ ಪ್ರೀತಿಯ ವಂದನೆಗಳು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಒಂದು ಹೊಸ ಪೊಸಿಷನ್ ರಾಯಭಾರಿ ಪೊಸಿಷನ್ ಕೊಟ್ಟಿದ್ದೀರಾ ತುಂಬ ತುಂಬ ಧನ್ಯವಾದ ನನಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ದಿನೇಶ್ ಗುಂಡೂರಾವ್ ಸರ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ಗೌರ್ಮೆಂಟ್ ಬಂದಾದ ಮೇಲೆ ನಾನು ಐ ಹ್ಯಾವ್ ಟು ಅಪ್ರಿಷಿಯೇಟ್ ಆಲ್ ಆಫ್ ಯು ದಿನೇಶ್ ಗುಂಡೂರಾವ್ ಸರ್ ಬಿಕಾಸ್ ಗೌರ್ಮೆಂಟ್ ಬರೋ ಮುಂಚೆ ಒಂದಷ್ಟು ಪ್ರಾಮಿಸಸ್ ಮಾಡಿದ್ರು ಒಂದಷ್ಟು ಎಲ್ಲ ಪ್ರಾಮಿಸಸ್ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಸ್ಪೆಷಲಿ ಲೇಡೀಸಿಗೆ ಒಂದು ತುಂಬ ಮಹತ್ವ ಕೊಟ್ಬಿಟ್ಟು ತುಂಬ ಅನುಕೂಲ ಮಾಡಿದ್ದಾರೆ ನನಗೆ ಗೊತ್ತಿರೋ ತುಂಬ ಲೇಡೀಸ್ ಯಾರು ಮನೆಯಲ್ಲಿ ಕ್ಲ್ಯಾಪ್ ಮಾಡಿ ನನಗೆ ಗೊತ್ತಿರೋ ತುಂಬ ಲೇಡೀಸ್ ಮನೆಯಲ್ಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜೊತೆ ಯಾರ್ಯಾರು ಬದುಕ್ತಾ ಇದ್ರು ಅವ್ರಿಗೆ ಈ ಬಸ್ಸನ್ನು ಫ್ರೀ ಮಾಡಿಬಿಟ್ಟು ತುಂಬಾ ಪ್ರೋತ್ಸಾಹ ನೀಡಿದ್ದೀರಾ ಅವ್ರ ಮನೆಯಿಂದ ಆಚೆ ಬಂದ್ಬಿಟ್ಟು ನೋಡಿ ಹೇಳ್ತಾರೆ ನಿಜ ಮನೆಯಿಂದ ಆಚೆ ಬಂದ್ಬಿಟ್ಟು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಾ ಮನೆಯಿಂದ ಆಚೆ ಬಂದು ಬಸ್ ಹತ್ತಿ ಅವರು ಫ್ರೀಯಲ್ಲಿ ಟ್ರಾವೆಲ್ ಆಗಿ ಅವ್ರ ಕೆಲಸದ ಜಾಗಕ್ಕೆ ಹೋಗಿ ಯಶಸ್ವಿಯಾಗಿ ಅಲ್ಲಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಸುಖವಾಗಿ ಪರಿವಾರದ ಜೊತೆ ಜೀವನ ಮಾಡ್ತಿದ್ದಾರಂದ್ರೆ ಈ ಒಂದು ಸರ್ಕಾರನೇ ಕಾರಣ ನೀವು ಜನರ ವಿಶ್ವಾಸವನ್ನು ಗೆದ್ದಿದ್ದೀರಾ ಪ್ರತಿ ಒಂದು ಪ್ರಾಮಿಸ್ ಎಲೆಕ್ಷನ್ಸ್ ಮುಂಚೆ ತುಂಬ ಪಾರ್ಟಿಗಳು ಮಾಡ್ತಾರೆ ಬಟ್ ಅದನ್ನು ನಿಭಾಯಿಸಲ್ಲ ಬಟ್ ನಿಜಕ್ಕೂ ನಿಮ್ಮ ಸರ್ಕಾರ ಅದನ್ನು ನಿಭಾಯಿಸಿದೆ ಸೊ ಐ ವುಡ್ ಲೈಕ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಜೋರಾದ ಚಪ್ಪಾಳಿಯೊಳ ಜೊತೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡೋಣ ಆ್ಯಂಡ್ ದಿನೇಶ್ ಗುಂಡೂರಾವ್ ಸರ್ ನಾನು ಮೈ ಹಸ್ಬೆಂಡ್ ಇಸ್ ಅ ವ್ಯಾಸ್ಕ್ಯುಲರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ 20 ವರ್ಷಗಳಿಂದ ಎಂಡೋವ್ಯಾಸ್ಕ್ಯುಲರ್ ಆ್ಯಂಡ್ ವ್ಯಾಸ್ಕ್ಯುಲರ್ ಸರ್ಜನ್ ಆಗಿದ್ದಾರೆ ಅಲ್ಲಿ ಕನ್ಸಲ್ಟೆಂಟ್ ಆಗಿದ್ದಾರೆ ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದು ನಾವು ತುಂಬ ಹತ್ತಿರದಿಂದ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಆರ್ಟಿಕಲ್ ಆಗಿರ್ಬೋದು ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು ದಟ್ಸ್ ಮೈ ಪೇಪರ್ ವಿಚ್ ಐ ರಿಯಲಿ ರೀಡ್ ನಿಮ್ಮ ಪ್ರತಿಯೊಂದು ಸಾಧನೆನ ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ ಸಿಟಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ನ ಇಂಪ್ರೂವೈಸ್ ಮಾಡೇ ಮಾಡ್ತಾ ಇದ್ದಾರೆ ಬಟ್ ಬೆಂಗಳೂರು ಸಿಟಿ ಇಲ್ಲದೆ ಕಂಪ್ಲೀಟ್ ರೂರಲ್ ಏರಿಯಾಸ್ ಅಲ್ಲಿ ತುಂಬ ಒಂದು ಅವಶ್ಯಕತೆ ಇತ್ತು ಹೇಗೆ ಮೆಡಿಸಿನ್ಸ್ ಇರಬಹುದು ಕಾಸ್ಟ್ಲಿ ಮೆಡಿಸಿನ್ಸ್ ಇರಬಹುದು ಕಾಸ್ಟ್ಲಿ ವ್ಯವಸ್ಥೆಗಳಿರ್ಬೋದು ಕಾಸ್ಟ್ಲಿ ಸರ್ಜರೀಸ್ ಇರಬಹುದು ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ಸ್ ಇರಬಹುದು ಹೇಗೆ ಅಲ್ಲಿ ತಲುಪಿಸೋಣ ಅಂತ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನಮ್ಮ ಕರ್ನಾಟಕ ರಾಜ್ಯ ನಾವು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀವಿ ನಿಮ್ಮಿಂದ ತುಂಬ ತುಂಬ ಜನ ಒಂದು ಒಳ್ಳೆ ಹೆಲ್ದಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬಿಕಾಸ್ ನೀವು ಅವ್ರನ್ನ ಚಿಕಿತ್ಸೆನ ನೀಡಿದ್ದೀರಾ ಸೊ ಅದಕ್ಕೂ ತುಂಬ ತುಂಬ ಧನ್ಯವಾದ ಇಲ್ಲೇ ಬಂದಿರೋ ತುಂಬ ಹೆಚ್ ಐ ವಿ ಪೇಷಂಟ್ಸ್ ಅದಕ್ಕೆ ಒಂದು ಆಧಾರ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಫಾರ್ ಆಲ್ ದ ಸರ್ವಿಸಸ್ ದ್ಯಾಟ್ ಯು ಆರ್ ಡೂಯಿಂಗ್ ಟುವರ್ಡ್ಸ್ ಆಲ್ ದ ಪೀಪಲ್ ಇನ್ ದ ಕರ್ನಾಟಕ ಸ್ಟೇಟ್ ಆ್ಯಂಡ್ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಹೆಚ್ ಐ ವಿ ಬಗ್ಗೆ ಒಂದಷ್ಟು ಕಾಳಜಿ ಜನರಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು ಹೆಚ್ ಐ ವಿ ಏನು ಅಂತ ಇನ್ನೂ ತುಂಬ ಜನರಿಗೆ ಇದು ಏನಂತನೂ ಗೊತ್ತಿಲ್ಲ ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್ ಇದೊಂದು ಹೆಚ್ಚಾಗಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಆಗಿರ್ಬೋದು ಅಥವಾ ಕೆಲವೊಬ್ಬರು ಚಿಕ್ಕ ಮಗುವಾಗಿ ಹುಟ್ಟಿದಾಗಲೇ ತಾಯಿಗೆ ಹೆಚ್ ಐ ವಿ ಇದ್ದರೆ ಮಗುನೇ ಹೆಚ್ ಐ ವಿ ಪಾಸಿಟಿವ್ ಆಗಿ ಹುಟ್ಟಿ ಬರುತ್ತೆ ಬಟ್ ಇದರ ಬಗ್ಗೆ ಹೆಚ್ಚಾಗಿ ಕಾಳಜಿನ ಹಂಚ್ತಾ ಇರೋದು ನಮ್ಮ ಸಮಾಜದ ರಿಯಲ್ ಹೀರೋಸ್ ಅಂದರೆ ಡಾಕ್ಟರ್ಸೇ ಅಂತ ಹೇಳಬಹುದು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಡಾಕ್ಟರ್ಸು ನಾನು ಒಂದು ಡಾಕ್ಟರ್ ಹೆಂಡತಿ ನನಗೆ ನಾನು ಒಂದು ಚಿಕ್ಕ ಕತೆ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಐ ಯೂಸ್ ಟು ಟೆಲ್ ಮೈ ಹಸ್ಬೆಂಡ್ ಆಚೆ ಒಳ್ಳೆಯ ತುಂಬ 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 ಜಾಸ್ತಿ ಮರಣಗಳು ನಡೀತಾ ಇತ್ತು ನಾನು ನನ್ನ ಹಸ್ಬೆಂಡ್ ಕಡೆ ನೋಡಿಬಿಟ್ಟು ನಮ್ಮ ಹತ್ರ ಭಗವಂತ ಕೊಟ್ಟಿರೋದೆಲ್ಲ ಇದೆ ದಯವಿಟ್ಟು ನೀವು ಡ್ಯೂಟಿಗೆ ಹೋಗಲೇಬೇಡಿ ಆಚೆ ತುಂಬ ಡೇಂಜರ್ ಇದೆ ನಿಮಗೇನಾದರೂ ಆದರೆ ನಮ್ಮ ಪರಿವಾರಕ್ಕೆ ಏನಾಗುತ್ತೆ ನಮಗೇನಾಗುತ್ತೆ ಅಂತ ನಾನು ಕೈ ಹಿಡಿದು ರಿಕ್ವೆಸ್ಟ್ ಮಾಡಿಬಿಟ್ಟು ಅಳ್ತಾ ಇದ್ದೆ ಬಿಕಾಸ್ ಅಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಜನ ಆಚೆ ಸಾಯ್ತಾ ಇದ್ರು ಸೊ ಅವ್ರು ಅವಾಗ ಹೇಳಿದ್ರು ಇಲ್ಲ ನಾವು ಡಾಕ್ಟರ್ಸ್ ಆಗಿರದೆ ಜನರಿಗೆ ವಾಸಿ ಮಾಡೋದಕ್ಕೆ ಜನರಿಗೆ ಕಾಪಾಡೋದಕ್ಕೆ
ನನ್ನ ಜೀವನ ನಾನು ಎಷ್ಟೇ ರಿಸ್ಕ್ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಈ ಒಂದು ಕಾಲದಲ್ಲಿ ಕೋವಿಡ್ ಪೀಕ್ ಅಲ್ಲಿ ನಡೀತಾ ಇತ್ತು ಕೋವಿಡ್ ಆವಾಗ ಕೋವಿಡ್ ನಡೀತಾ ಇರೋ ಟೈಮಲ್ಲಿ ನಾನು ಹೆದರ್ಕೊಂಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೆ ನಾನು ನನ್ನ ಒಂದು ವೃತ್ತಿನ ಡೆಫಿನೆಟ್ಲಿ ಜಸ್ಟಿಸ್ ಮಾಡಲ್ಲ ಸೊ ಈ ಥರ ಒಂದು ಮನ್ಸ್ ಇಟ್ಕೊಂಡಿರೋ ಪ್ರತಿಯೊಬ್ಬರು ಡಾಕ್ಟರ್ಸ್ ತುಂಬಾ ಸರ್ವಿಸ್ ಮಾಡಿದ್ದೀರಾ ಆ್ಯಂಡ್ ಈ ಒಂದು ಹೆಚ್ ಐ ವಿ ಏಡ್ಸ್ ಬಗ್ಗೆ ಕಾಳಜಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಪೇಷೆಂಟ್ಸಲ್ಲಿ ನೀವೇ ಸ್ಪ್ರೆಡ್ ಮಾಡಿದ್ದೀರಾ ಈ ಒಂದು ನಾಲೆಡ್ಜನ್ನು ಏನು ಹೇಳ್ತೀವಿ ಹೆಚ್ ಐ ವಿಯಿಂದ ಹೇಗೆ ನಾವು ಸೇಫ್ ಆಗಿ ಬದುಕಬೇಕಂತ ಸೊ ಫಸ್ಟ್ಲಿ ಎಲ್ಲ ಎಲ್ಲ ಡಾಕ್ಟರ್ಸ್ಗೆ ಮಾಡ್ತಾ ಇರೋ ಇಷ್ಟು ಅದ್ಭುತವಾದ ಸರ್ವಿಸ್ಗೋಸ್ಕರ ಚಪ್ಪಾಳೆ ಹೊಡೀರಿ ಇಷ್ಟೇ ನಾ ಚಪ್ಪಾಳೆ ಡಾಕ್ಟರ್ಸ್ಗೆ ನಾವೆಲ್ಲ ಬರ್ತಿರೋದೇ ಡಾಕ್ಟರ್ಸ್ಗಿಂತ ದೇವರಾದ್ಮೇಲೆ ಭೂಮಿ ಮೇಲೆ ದೇವರಂದ್ರೆ ಮೊದಲ ದೇವರು ಡಾಕ್ಟರ್ಸೇ ಅಂತ ಹೇಳ್ತಾರೆ ಬಿಕಾಸ್ ಅವರಿಂದಾನೇ ನಮ್ಮ ಜೀವನ ಇನ್ನ ಉದ್ದ ಆಗೋದು ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗೋದು ಸೊ ಥ್ಯಾಂಕ್ ಯು ಟು ಆಲ್ ದ ಡಾಕ್ಟರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂದರೆ ನಮಗೆ ಹೆಚ್ ಐ ವಿ ಆದಮೇಲೆ ನಾವು ಏನೇನು ಕ್ಯೂರ್ ತೊಗೊಬೋದು ಅಂತ ಅದೇ ಒಂದು ಸಬ್ಜೆಕ್ಟ್ ಆಗಿದ್ರೆ ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಕೊಳ್ಬೇಕು ಅದು ನಾವು ಮುಖ್ಯವಾಗಿ ತಿಳ್ಕೊಬೇಕು ನಾವು ಹೇಗೆ ತಿಳ್ಕೊಬೇಕು ನಾನು ನನ್ನ ಹತ್ರ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ಫೈನ್ ಪ್ರತಿಯೊಬ್ಬರ ಹತ್ರ ಈ ಕಾಲದಲ್ಲಿ ನಾವೆಲ್ಲರೂ ಕಾಪಾಡಬೇಕು ಆ್ಯಂಡ್ ಕೊನೆಗೂ ನಾನಿಲ್ಲಿ ಬಂದಿರೋದು ತುಂಬಾ ಇಂಪಾರ್ಟೆಂಟ್ ಆನ್ಸರ್ ಅವರಿಂದ ಮತ್ತು ಅವ್ರ ಇಡೀ ಡಿಪಾರ್ಟ್ಮೆಂಟ್ ನಾಗರಾಜ್ ಸರ್ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಟು ಬ್ರಿಂಗ್ ಮೀ ಹಿಯರ್ ಟು ಸ್ಪ್ರೆಡ್ ದಿಸ್ ಸೋಷಿಯಲ್ ಮೆಸೇಜ್ ಆ್ಯಂಡ್ ನನ್ನ ಸಂಜನಾ ಗಲ್ರಾನಿ ಫೌಂಡೇಶನ್ ನನ್ನ ಸ್ವಂತ ಫೌಂಡೇಶನ್ ಮುಖಾಂತರನೂ ನಾವು ಈ ಥರ ಹಲವಾರು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ ಹೆಚ್ಚಾಗಿ ಪ್ರಕೃತಿನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಪ್ಲಾಂಟಿಂಗ್ ಟ್ರೀಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಈ ಥರ ಒಂದು ಪ್ರೋಗ್ರಾಮಿಗೆ ಬಂದುಬಿಟ್ಟು ಇವತ್ತು ತುಂಬಾ ಖುಷಿ ಆಯಿತು ಅನ್ಸರ್ ಅವರೇ ತುಂಬ ತುಂಬ ಧನ್ಯವಾದಗಳು ತುಂಬ ಹಾರ್ಡ್ ವರ್ಕಿಂಗ್ ಅವರು ಸಿನ್ಸಿಯರಾಗಿ ಎಷ್ಟು ಫಾಲೋಅಪ್ ಮಾಡಿದಾರಂದರೆ ನನಗೆ ಆಶ್ಚರ್ಯ ಆಗುತ್ತೆ ಈ ಮನುಷ್ಯ ಎಷ್ಟಪ್ಪ ಕೆಲಸ ಮಾಡ್ತಾರೆ ಅಂತ ಸೊ ಅನ್ಸರ್ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ And thank you to your entire department. I must say you have conducted tumba adduriyagi one event maadidira and namma desha india bandittu iga diabetes capital in the world agogide because astu janarge sugar agide so dinesh kutturav sir next to iste adduriyagi neevu surely diabetes ku karyakrama maadlebeku anta nanna request nimmalli and thank you so much it's wonderful to be here tumba tumba dhanyawada ವೇದಿಕೆಯ ಬಲಭಾಗದಲ್ಲಿ ವೇದಿಕೆಗೆ ಸಂಬಂಧಪಟ್ಟವರು ಅಧಿಕಾರ ಸಿಬ್ಬಂದಿ I think this is a very old story and this is a new version to it. I think in today's generation, nanakottirange ladies irbodu, gents irbodu, we are all very equal by the grace of God. There are more facilities for ladies, don't you? Now, Congress sarkarathe one event in Mandiri. We have come to an event which is conducted by the government over here and they've given so many free facilities for the ladies, made the place of a lady so special in the society. I think that's a very old mindset and it should be